ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಹಣ ಇಡೋ ಸ್ಥಳದಲ್ಲಿ ಇದನ್ನ ಬಚ್ಚಿಡಿ, ಹಣ ಎಣಿಸಿ ಸುಸ್ತಾಗ್ತೀರಾ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನೆಗೆ ಬರೋ ಹಣಕ್ಕೂ ಬೀರುವಿಗೂ ಸಂಬಂಧವಿದೆ ಅಂತಾರೆ ವಾಸ್ತು ತಜ್ಞರು. ಒಂದೆರಡು ತಪ್ಪುಗಳಿಂದಾಗಿ ಎಲ್ಲವೂ ಹಾಳಾಗುತ್ತೆ. ಹಾಗಾಗಿ ಮನೆಯ ಬೀರುವಿನ ವಿಚಾರವಾಗಿ ಯಾವ ತಪ್ಪನ್ನ ಮಾಡಬಾರದು ಅನ್ನೋದನ್ನ ತಿಳಿದಿರಬೇಕು. ಅನೇಕ ಜನರು ತಮ್ಮ ಹಣ ಮತ್ತು ಆಭರಣಗಳನ್ನ ಬೀರುವಿನಲ್ಲಿ ಲಾಕ್ ಮಾಡಿ ಇಡ್ತಾರೆ. ಆ ಹಣ ಮತ್ತೆ ಒಡವೆಗಳನ್ನ ಲಕ್ಷ್ಮೀದೇವಿ ಅಂತ ಭಾವಿಸಲಾಗುತ್ತೆ. ಹಾಗಾಗಿ ಬೀರು ಹೇಗಿರಬೇಕು ಅನ್ನೋದು ಸಹ ಮುಖ್ಯವಾಗುತ್ತೆ. ಜ್ಯೋತಿಷಿಗಳು ಮತ್ತು ವಾಸ್ತುಶಾಸ್ತ್ರಜ್ಞರು ಒಂದು ವಿಷಯವನ್ನ ಮರಿಬಾರದು ಅಂತ ಹೇಳ್ತಾರೆ. ವಾಸ್ತು ಪ್ರಕಾರ ಲಕ್ಷ್ಮೀದೇವಿ ನೆಲೆಸಿರೋ ಮನೆ ಮತ್ತು ಸ್ಥಳ ಅತ್ಯಂತ ಸುಂದರ ಮತ್ತು ಸ್ವಚ್ಛವಾಗಿರಬೇಕು. ಹಾಗೆಯೇ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿ ತುಂಬಾ ಸೌಮ್ಯ ಸ್ವಭಾವದ ತಾಯಿಯಾಗಿದ್ದು ಎಲ್ಲವೂ ಅಚ್ಚುಕಟ್ಟಾಗಿರಬೇಕು ಅಂತ ಬಯಸ್ತಾರೆ. ತಾಯಿ ಲಕ್ಷ್ಮೀದೇವಿಗೆ ಕೋಪ ಬಂದ್ರೆ, ಸುತ್ತಮುತ್ತಲಿನ ವಾತಾವರಣ ಇಷ್ಟವಾಗದೇ ಇದ್ರೆ ಮನೆ ಬಿಟ್ಟು ಹೋಗ್ತಾಳೆ. ಲಕ್ಷ್ಮೀದೇವಿಯನ್ನ ಅಂದ್ರೆ ಹಣವನ್ನ ಇಡೋ ಬೀರುವಿನಲ್ಲಿ ದೊಡ್ಡ ಕನ್ನಡಿ ಅಥವಾ ಭಾರವಾದ ವಸ್ತುಗಳನ್ನ ಹಾಕಬಾರದು. ಭಾರವನ್ನ ಹಾಕಿದ್ರೆ ಅದು ತಾಯಿಗೆ ಒಂದು ತೂಕದಂತೆ ಭಾಸವಾಗುತ್ತೆ. ಇದರಿಂದ ತಾಯಿ ಕೋಪಗೊಳ್ತಾರೆ, ಮನೆ ಬಿಟ್ಟು ಹೋಗ್ತಾರೆ ಅಂತಾರೆ ಆಧ್ಯಾತ್ಮಿಕ ಪಂಡಿತರು. ಬೀರುವಿನ ಹೊರಗೆ ಕನ್ನಡಿ ಇರಬಾರದು. ಯಾಕಂದ್ರೆ ಕನ್ನಡಿ ಇರೋ ಜಾಗಕ್ಕೆ ಬಂದು ಅಲಂಕಾರ ಮಾಡಿಕೊಂಡು ಕೂತ್ರೆ ತಾಯಿಗೆ ಕೋಪ ಬರುತ್ತೆ. ಅವಳನ್ನ ನಿರ್ಲಕ್ಷಿಸಿದ್ರೆ ಬೀರು ಖಾಲಿಯಾಗುತ್ತೆ ಅಂತಾರೆ ವಿದ್ವಾಂಸರು. ಇತ್ತೀಚಿನ ದಿನಗಳಲ್ಲಿ ಹಣವನ್ನ ಮತ್ತು ಬಂಗಾರವನ್ನ ಇಡೋದಕ್ಕೆ ಬೀರುವನ್ನ ಬಳಸುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಬಹಳ ಹಣ ಮತ್ತೆ ಚಿನ್ನಾಭರಣ ಇದ್ದವರು ಬ್ಯಾಂಕಿನ ಲಾಕರ್ಗಳಲ್ಲಿ ಇಡ್ತಾರೆ. ಆದ್ರೆ ಮನೆಯಲ್ಲಿ ಹಣ ಇಡುವವರು ಅದನ್ನ ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ ಮೂಲೆಯಲ್ಲಿ ಕಪಾಟ್ನಲ್ಲಿಡಬೇಕು ಅಂತ ಸೂಚಿಸ್ತಾರೆ. ಬೀರುವನ್ನ ಯಾವಾಗ್ಲೂ ನೈಋತ್ಯ ದಿಕ್ಕಲ್ಲಿಡಬೇಕು. ಬೀರುವಿನ ಬಾಗಿಲನ್ನ ತೆರೆಯುವಾಗ ಒಳ್ಳೆಯ ಪರಿಮಳ ಬರಬೇಕು. ಬೀರುವಿನ ಮೇಲೆ ಯಾವುದೇ ದೇವರ ಫೋಟೋಗಳನ್ನ ಅಂಟಿಸಬಾರದು. ಬೀರುವಿನಲ್ಲಿ ಕರ್ಪೂರ, ಸುಗಂಧ ದ್ರವ್ಯಗಳನ್ನ ಇಡಬೇಕು. ಹಾಗೆ ಸ್ವಸ್ತಿಕ್ ಸಂಕೇತವನ್ನ ಸರಿಯಾದ ಕ್ರಮದಲ್ಲಿ ಬರಿಬೇಕು. ಹಾಗೇನೆ ಒಂದು ಬಿಳಿ ಕಾಗದದಲ್ಲಿ ಕುಬೇರ ರಂಗೋಲಿಯನ್ನ ನೀಲಿ ಬಣ್ಣದಲ್ಲಿ ಬರೆದು ಅದರ ನಾಲ್ಕು ಕಡೆ ಅರಿಶಿನ, ಕುಂಕುಮವನ್ನ ಹಚ್ಚಿ ಬೀರುವಿನಲ್ಲಿ ಹಣ ಇಡೋ ಸ್ಥಳದಲ್ಲಿ ಇಡಬೇಕು. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತೆ. ಹಾಗೇನೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಪಡೆಯೋದಕ್ಕೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನ ನೀಡಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಣ ಇಡೋ ಸ್ಥಳದಲ್ಲಿ ಕೆಲವು ವಸ್ತುಗಳನ್ನ ಇಟ್ಟರೆ ಹಣ ಬರುತ್ತೆ. ಇವುಗಳಲ್ಲಿ ಹೊಸ ನೋಟುಗಳು ಸೇರಿವೆ. ಬೀರುವಿನಲ್ಲಿ ಕನಿಷ್ಠ ಒಂದು ಕಟ್ಟು ಹಣವನ್ನ ಇಡಬೇಕು. ಲಾಕರ್ ಅಥವಾ ಸುರಕ್ಷಿತ ಸ್ಥಳದಲ್ಲಿ ಇದನ್ನ ಇಡಬೇಕು. ಈ ನೋಟುಗಳು ಹೊಸದಾಗಿರಬೇಕು ಅನ್ನೋದನ್ನ ನೆನಪಲ್ಲಿಡಿ. ಇವುಗಳನ್ನ ಯಾವಾಗ್ಲೂ ಸುರಕ್ಷಿತವಾಗಿಡಬೇಕು. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ಏಳು ಕವಡೆಗಳನ್ನ ಸ್ವಚ್ಛವಾದ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ಇದು ಮನೆಯಲ್ಲಿ ಸಮೃದ್ಧಿ ಜೊತೆಗೆ ಹಣದ ಕೊರತೆಯನ್ನ ನಿವಾರಿಸುತ್ತೆ. ಕುಬೇರನನ್ನ ಸಂಪತ್ತಿನ ದೇವರು ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಕುಬೇರನ ವಿಗ್ರಹವನ್ನ ಲಾಕರ್, ಕಮಾನು ಅಥವಾ ಹಣವನ್ನ ಇಡೋ ಸ್ಥಳದಲ್ಲಿ ಇಡಬೇಕು. ಇದರಿಂದ ನಿಮಗೆ ಹಣ ಮತ್ತು ಲಾಭ ದೊರೆಯಲಿದ್ದು ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತೆ. ಮನೆಯಲ್ಲಿ ಯಾವುದೇ ಆರ್ಥಿಕ ಬಿಕ್ಕಟ್ಟು ಉಂಟಾಗಬಾರದು ಮತ್ತು ಲಕ್ಷ್ಮೀದೇವಿಯ ಕೃಪೆ ಸಿಗಬೇಕು ಅಂತ ನೀವು ಬಯಸಿದ್ರೆ ಸಣ್ಣ ಕನ್ನಡಿಯನ್ನ ಕಮಾನು ಅಥವಾ ಲಾಕರ್ನಲ್ಲಿಡಿ. ನೀವು ಬಾಗಿಲು ತೆರೆದಾಗ್ಲೆಲ್ಲ ನಿಮಗೆ ಗೋಚರಿಸೋ ರೀತಿಯಲ್ಲಿ ಕನ್ನಡಿಯನ್ನ ಇಡಬೇಕು. ಇದರಿಂದಲೂ ನಿಮ್ಮ ಆರ್ಥಿಕ ಸಮಸ್ಯೆ ಕೊನೆಗೊಳ್ಳುತ್ತೆ. ನಿರುಪಯುಕ್ತ ವಸ್ತುಗಳನ್ನ ಸುರಕ್ಷಿತ ಸ್ಥಳ ಅಥವಾ ಲಾಕರ್ನಲ್ಲಿಡಬೇಡಿ. ಕೆಲವೊಮ್ಮೆ ಹೊರಗಡೆ ಇಡಬೇಕಾದ ವಸ್ತುಗಳನ್ನ ನಾವು ಲಾಕರ್ನಲ್ಲಿ ಹಾಕ್ತೀವಿ. ಹಾಗಾಗಿ ಲಾಕರ್ನಲ್ಲಿ ಯಾವುದೇ ದಾಖಲೆಗಳು, ಕೀಗಳು, ಫೋಟೋಗಳು ಅಥವಾ ಇತರೆ ಕೆಲವು ವಸ್ತುಗಳನ್ನ ಇಟ್ಕೊಳ್ಬಾರದು. ಹಣ ಅಥವಾ ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಮಾತ್ರ ಲಾಕರ್ನಲ್ಲಿ ಇಡಬೇಕು. ಅದೇ ರೀತಿ ಆರ್ಥಿಕವಾಗಿ ಲಾಭ ಉಂಟಾಗೋದಕ್ಕೆ ಮನೆಯಲ್ಲಿ ಏನು ಬದಲಾವಣೆಯನ್ನ ಮಾಡಬೇಕು ಅನ್ನೋದನ್ನ ನೋಡೋಣ. ಮನೆಯಿಂದ ಹೊರಹರಿಯೋ ನೀರು ಸಮರ್ಪಕ ದಿಕ್ಕಲ್ಲಿ ಹೋಗ್ಬೇಕು. ಹೀಗಾಗದೇ ಇದ್ರೆ ಹಣದ ಹರಿವಿನಲ್ಲಿ ಸಮಸ್ಯೆ ಉಂಟಾಗೋದಲ್ಲದೆ ಆರ್ಥಿಕ ಕೊರತೆಯಾಗುತ್ತೆ. ಮನೆಯಿಂದ ಹೊರ ಹೋಗೋ ನೀರು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ಕಡೆ ಹರಿಬಾರದು. ಇದು ಯಾವಾಗ್ಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹೋಗ್ಬೇಕು. ಹೀಗೆ ಹೋದ್ರೆ ಶುಭ ಫಲ ಲಭ್ಯವಾಗುತ್ತೆ. ಹೀಗಾದಲ್ಲಿ ಹಣದ ಕೊರತೆ ಉಂಟಾಗೋದಿಲ್ಲ.
ಹಣ ಇಡೋ ಲಾಕರ್ ಅನ್ನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಇದರಿಂದ ಆರ್ಥಿಕ ಲಾಭವಾಗುತ್ತೆ, ಜೊತೆಗೆ ಹಣವೂ ಕೈಯಲ್ಲಿ ನಿಲ್ಲುತ್ತೆ. ಇನ್ನೊಂದು ಬಹುಮುಖ್ಯವಾದ ವಿಚಾರ ಏನು ಅಂದ್ರೆ, ದಕ್ಷಿಣ ದಿಕ್ಕಲ್ಲಿ ಹಣವನ್ನ ಯಾವುದೇ ಕಾರಣಕ್ಕೂ ಇಡಬಾರದು. ಹೀಗೆ ಮಾಡೋದ್ರಿಂದ ನಷ್ಟವಾಗುತ್ತೆ. ಮಲಗೋ ಕೋಣೆಯ ಮೂಲೆಯಲ್ಲಿ ಮೆಟಲ್ ಸೇರಿದಂತೆ ಯಾವುದೇ ಲೋಹದ ವಸ್ತುಗಳನ್ನ ಇಡಬಾರದು. ಜೊತೆಗೆ ಬೆಡ್ರೂಮ್ನ ಮೂಲೆಯಲ್ಲಿ ಬಿರುಕು ಬಿಟ್ಟಿರಬಾರದು. ಹೀಗಿದ್ರೆ ಆರ್ಥಿಕ ನಷ್ಟ ತಲೆದೋರುತ್ತೆ. ಮನೆಯೊಳಗೆ ಅಥವಾ ಗೋಡೌನ್ನಲ್ಲಿ ಒಡೆದ ಪಾತ್ರೆಗಳನ್ನ ಇಟ್ಕೊಳ್ಬಾರದು. ಮುರಿದ ಮಂಚ, ಬಳಸದ ಕಪಾಟುಗಳು ಇರಬಾರದು. ಒಂದು ವೇಳೆ ಇದ್ರೆ ಆರ್ಥಿಕ ತೊಂದರೆ ಮತ್ತೆ ಖರ್ಚುಗಳು ಹೆಚ್ಚಾಗುತ್ತವೆ. ಮನೆಯಲ್ಲಿ ನೀರು ಸೋರಿಕೆಯಾಗ್ತಾ ಇದ್ರೆ ಮೊದಲು ಅದನ್ನ ನಿಲ್ಲಿಸಿ. ನೀರು ತೊಟ್ಟಿಕ್ತಾ ಇದ್ರೆ ವಾಸ್ತು ದೋಷವಾಗುತ್ತೆ, ಇದರಿಂದ ಗಂಭೀರ ಪ್ರಮಾಣದ ನಷ್ಟವಾಗುತ್ತೆ. ಮನೆಯ ಮುಖ್ಯದ್ವಾರಕ್ಕೂ ಹಣಕ್ಕೂ ನೇರಾನೇರ ಸಂಬಂಧವಿದೆ. ಇದರಲ್ಲಿ ದೋಷವಾದ್ರೆ ವಾಸ್ತುವಿಗೆ ದೋಷ ಆದಂತೆಯೇ ಲೆಕ್ಕ. ದಕ್ಷಿಣ ದಿಕ್ಕಿಗೆ ಮನೆಯ ಮುಖ್ಯದ್ವಾರ ಇದ್ರೆ ಯಾವಾಗ್ಲೂ ಆರ್ಥಿಕ ತೊಂದರೆ ಆಗುತ್ತೆ. ಅಲ್ಲದೆ ಮುಖ್ಯದ್ವಾರದಲ್ಲಿ ಬಿರುಕುಗಳು ಕಾಣಿಸ್ಕೊಂಡಿದ್ರೆ ಅಥವಾ ಮುಖ್ಯದ್ವಾರ ಸರಿಯಾಗಿ ತೆರೆದುಕೊಳ್ಳದೇ ಇದ್ರೂ ಕೂಡ ಆರ್ಥಿಕವಾಗಿ ಭಾರಿ ಮಟ್ಟದ ಹಾನಿಯಾಗಲಿದೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಪಶ್ಚಿಮ ದಿಕ್ಕಲ್ಲಿ ಅಡುಗೆ ಮನೆ ಇದ್ರೆ ಹಣವು ಕೈತುಂಬಾ ಬರುತ್ತೆ, ಆದ್ರೆ ಬಂದ ಹಣವು ಅಷ್ಟೇ ವೇಗವಾಗಿ ಖರ್ಚಾಗ್ಬಿಡುತ್ತೆ. ಬಾಡಿ ಹೋಗಿರುವಂತಹ ಹೂಗಳನ್ನ ಮನೆಯೊಳಗಡೆ ಇಟ್ಕೊಳ್ಬಾರ್ದು. ಶೋಕೇಸ್ಗಂತಾನೋ ಅಥವಾ ಮನೆಯ ಸಿಂಗಾರಕ್ಕೆ ಅಂತಾನೋ ತರುವಂತಹ ಪ್ಲಾಸ್ಟಿಕ್ ವಸ್ತುಗಳಾದ ಹೂವು ಅಥವಾ ಗಿಡಗಳು ನೆಗೆಟಿವ್ ಎನರ್ಜಿಯನ್ನ ಉಂಟು ಮಾಡುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಹಣ ಇಡೋ ಸ್ಥಳದಲ್ಲಿ ಇದನ್ನ ಬಚ್ಚಿಡಿ, ಹಣ ಎಣಿಸಿ ಸುಸ್ತಾಗ್ತೀರಾ ಅನ್ನೋ ರಹಸ್ಯ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.